ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತಹ ನಾಡೋಜ ಡಾ ಮಹೇಶ್ ಜೋಶಿ ಅವರೇ, ಬ್ಯಾರಿ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ರಹೀಂ ಉಚಿಲಾ ಅವರೇ, ಇದರ ಸಂಘಟಕರಾಗಿರುವಂಥ ಎಸ್ ಕೆ ಎಂಪ್ಲಾಯೀಸ್ ಯೂನಿಯನ್ ಮತ್ತು ಹೃದಯವಾಹಿನಿ ಪತ್ರಿಕೆಯ ಮಂಜುನಾಥ್ ಸಾಗರ್ ಅವರೇ, ಇಂತಹ ಒಂದು ಪ್ರತಿಭಾನ್ವಿತ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ನನಗೂ ಕೂಡ ವೇದಿಕೆಯನ್ನು ಹಂಚಲು ಅವಕಾಶ ಕೊಟ್ಟದ್ದಕ್ಕಾಗಿ ಇಂಜಿನಿಯರ್ ಕೆ ಪಿ ಮಂಜುನಾಥ್ ಸಾಗರ್ ಅವರಿಗೆ ಮೊತ್ತ ಮೊದಲನೇದಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ಕರಾವಳಿಯ ಭಾಷೆಗಳ ನಡುವೆ ಕೊಡುಕೊಳ್ಳುವಿಕೆ ಮತ್ತು ಸೌಹಾರ್ದತೆ ಎಂಬ ವಿಷಯದಲ್ಲಿ ಕೊಂಕಣಿ ಭಾಷೆಯ ಬಗ್ಗೆ ಮಾತನಾಡುವುದೆಂದರೆ ಅದು ಎತ್ತರದವನಿಗೆ ಎಟುಕುವ ಫಲಕ್ಕೆ ಕುಬ್ಜನು ಕೈ ನೀಡಿದ ಹಾಗೆ, ಅಥವಾ ಸಮುದ್ರದ ಬಳಿಗೆ ಹೋಗಿ ಬೊಗಸೆಯಲ್ಲಿ ಸಮುದ್ರದ ನೀರನ್ನು ತರುತ್ತೇನೆ ಎನ್ನುವಂತಹ ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಿದಂತೆ. ಆದರೆ ಸಮಯದ ಅಭಾವ ಇರುವುದರಿಂದ ಮತ್ತು ನನಗೂ ಕೂಡ ತುಂಬ ಪಾಂಡಿತ್ಯ ಇಲ್ಲದೇ ಇರುವುದರಿಂದ ಆ 3 ನಿಮಿಷ ನನ್ನ ಪಾಲಿಗೆ ಒಂದು ವರವಾಗಿದೆ. ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಕೊಂಕಣಿಯು ಬಹಳ ಪ್ರಾಚೀನ ಭಾಷೆ ಹಾಗೂ ಜನಪ್ರಿಯ ಭಾಷೆ. ಸುಮಾರು 2 ಮಿಲಿಯಕ್ಕಿಂತ ಹೆಚ್ಚು ಜನರು ಈ ಭಾಷೆಯನ್ನು ಮಾತನಾಡ್ತಾ ಇದ್ದಾರೆ ಎಂಬ ವಿಷಯವೇ ಸಾಕು ಈ ಭಾಷೆಯ ಪ್ರಾಚೀನತೆ ಹಾಗೂ ಜನಪ್ರಿಯತೆ ಬಗ್ಗೆ ತಿಳಿಸಿಕೊಡಲು. ಕೊಂಕಣಿ ಭಾಷೆ ಒಂದು ಸೌಹಾರ್ದತೆಯ ಭಾಷೆ. ಇದು ಯಾವುದೇ ಒಂದು ಜಾತಿಯ ಅಥವಾ ಮತದ ಅಥವಾ ಧರ್ಮದ ಭಾಷೆಯಾಗಿ ಇಲ್ಲ. ಪ್ರಾಚೀನ ಕಾಲದಿಂದಲೇ ಕೊಂಕಣಿ ಹಿಂದೂಗಳ, ಕ್ರಿಶ್ಚಿಯನ್ನರ, ನವಾಯಿತ ಮುಸಲ್ಮಾನರ ಭಾಷೆಯಾಗಿದ್ದು ಧರ್ಮವನ್ನು ಮೀರಿದ ಭಾಷೆ ಎನ್ನುವಂತಹ ಒಂದು ಹೆಗ್ಗಳಿಕೆಯನ್ನು ಪಡೆದಿದೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ಕೊಂಕಣಿಯಲ್ಲಿರುವ ಅನೇಕ ಸುಮಾರು 40ಕ್ಕಿಂತಲೂ ಹೆಚ್ಚಿನ ಉಪಪಂಗಡಗಳು ಕೊಂಕಣಿಯನ್ನು ಮಾತೃಭಾಷೆಯನ್ನಾಗಿ ಸ್ವೀಕರಿಸಿವೆ. ಗೌಡ ಸಾರಸ್ವತ, ಸಾರಸ್ವತ, ವೈಶ್ಯ, ಗುಡಿಗಾರ, ಕುಂಬಾರ, ಕುಡುಂಬಿ, ಸಿದ್ಧಿ, ಖಾರವಿ ಮೊದಲಾದ ಪಂಗಡಗಳು ಕೊಂಕಣಿ ಮಾತೃಭಾಷೆಯವರಾಗಿದ್ದಾರೆ. ಚಿತ್ಪಾವನ, ಕರಾಡ ಬ್ರಾಹ್ಮಣರು, ರಾಜಾಪುರಿ ಬ್ರಾಹ್ಮಣರು, ಕುಡಾಲ ದೇಶಸ್ಥರು, ಹೀಗೆ ಪಟ್ಟಿ ದೊಡ್ಡದಿದೆ. ಎಲ್ಲರೂ ಕೊಂಕಣಿ ಮಾತನಾಡುವವರೇ, ನಾವೆಲ್ಲರೂ ಕೊಂಕಣಿಗರು. ಗೋವಾದಿಂದ ಕರಾವಳಿ ಪ್ರದೇಶದತ್ತ ವಲಸೆ ಬಂದ ಬಹುಸಂಖ್ಯಾತರು ಕೊಂಕಣಿ ಮಾತನಾಡುತ್ತಾರೆ. ದಕ್ಷಿಣ ಕನ್ನಡದ ಕರಾವಳಿ ಹಾಗೂ ಒಳಭಾಗಗಳಲ್ಲಿ ಕೂಡ ಕೊಂಕಣಿ ಮನೆ ಮಾತಾಗಿದೆ. ಶಬ್ದಗಳ ವ್ಯಾಪ್ತಿಯನ್ನು ಪರಿಶೀಲಿಸುವಾಗ ಪ್ರಾದೇಶಿಕ ಭಾಷೆ ಕೊಂಕಣಿ ಮರಾಠಿ ಮತ್ತು ಗುಜರಾತಿಯ ನಿಕಟ ಸಂಬಂಧ ಹೊಂದಿದೆ ಎಂದು ಡಾ ಎಸ್ ಎಂ ಕತ್ರೆ ಅವರು ಹೇಳುತ್ತಾರೆ. ಭಾಗಶಃ ಹಿಂದಿ, ಮಧ್ಯ ಬಿಹಾರಿ, ನೇಪಾಳಿ ಬಿಹಾರಿ ಮತ್ತು ಅನ್ಯ ಕೆಲವೊಂದು ಭಾಷೆಗಳೊಂದಿಗೆ ಕೊಂಕಣಿ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ. ಕೊಂಕಣಿ ಮರಾಠಿಗಿಂತ ಭಿನ್ನವಾದ ಭಾಷೆ. ಡಾಕ್ಟರ್ ಜಿ ಎ ಗ್ರಿಯರ್ಸನ್, ಡಾ ವಿ ಪಿ ಚೌಹಾಣ್, ಎಸ್ ಎಸ್ ತಾಲ್ಮಾ ಅವರು ಕೊಂಕಣಿ ಬೇರೆ, ಮರಾಠಿ ಬೇರೆ ಎನ್ನುತ್ತಾರೆ. ಕೊಂಕಣಿಯಲ್ಲಿ ಸಂಸ್ಕೃತ ಶಬ್ದಗಳು ಅಗಾಧವಾಗಿ ಇವೆ. ಮರಾಠಿಗಿಂತ ಸಂಸ್ಕೃತದೊಂದಿಗೆ ಕೊಂಕಣಿ ನಿಕಟ ಸಂಬಂಧವನ್ನು ಹೊಂದಿದೆ. ಡಾಕ್ಟರ್ ವಿ ಪಿ ಚೌಹಾಣ್ ಅವರು ಗುಜರಾತಿಯ ಎಷ್ಟೋ ಶಬ್ದಗಳನ್ನು ಕೊಂಕಣಿಯಲ್ಲಿ ಕಂಡಿದ್ದಾರೆ. ಕೊಂಕಣಿಯನ್ನು ಮರಾಠಿಯ ಹಿರಿಯಕ್ಕ ಎಂದು ಕರೆದವರು ಕೂಡ ಇದ್ದಾರೆ. ಕೊಂಕಣಿಯನ್ನು ಕನ್ನಡದಲ್ಲಿ, ಮಲಯಾಳದಲ್ಲಿ, ರೋಮನ್, ದೇವನಾಗರಿ ಲಿಪಿ ಹೀಗೆ ವಿವಿಧ ಲಿಪಿಗಳಲ್ಲಿ ಬರೆದರೂ ಭಾಷೆ ನಮ್ಮದೆಲ್ಲ ಒಂದೇ, ಅದು ಕೊಂಕಣಿ. ಪೋರ್ಚುಗೀಸರ ಉಪಟಳ, ಚಿತ್ರಹಿಂಸೆ ತಾಳಲಾರದೆ ಕರಾವಳಿಗೆ, ಕೇರಳಕ್ಕೆ ಓಡಿಹೋದ ಕೊಂಕಣಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗಾಗಿ ಆಯಾ ಭಾಗಗಳಲ್ಲಿನ ನ್ಯಾಯಾಲಯದ ಭಾಷೆಗಳನ್ನು ಕಲಿತರು. ಉದಾಹರಣೆಗೆ ಕನ್ನಡ, ಮಲಯಾಳಂ ಕಲಿಯಬೇಕಾಗಿ ಬಂತು. ಹೀಗಾಗಿ ಕೊಂಕಣಿ ಮಾತನಾಡುವವರು ಕೊಂಕಣಿಯ ಒಂದಿಗೆ ಇತರ ಭಾಷೆಗಳನ್ನು ಕೂಡ ಕಲಿಯಬೇಕಾಯಿತು. ಆಮೇಲೆ ಕೊಂಕಣಿ ಭಾಷೆಗಳಲ್ಲಿ ಅನ್ಯ ಭಾಷೆಗಳ ಶಬ್ದಗಳು ಪ್ರಭಾವವು ಕೂಡ ಸೇರಿಕೊಂಡಿತು. ಕದಂಬ, ಚಾಲುಕ್ಯ, ವಿಜಯನಗರದ ಕನ್ನಡ ಅರಸರ 6ರಿಂದ 14ನೇ ಶತಮಾನಗಳ ವೇಳೆ ಕೊಂಕಣಿಯಲ್ಲಿ ಬಹುದೊಡ್ಡ ಮಟ್ಟಿನಲ್ಲಿ ಕನ್ನಡ ಶಬ್ದಗಳಿದ್ದವು. ಕೊಂಕಣಿಯಲ್ಲಿ ಅರಬಿ, ಪರ್ಷಿಯನ್ ಮತ್ತು ಪೋರ್ಚುಗೀಸ್ ಭಾಷೆಗಳ ಶಬ್ದಗಳು ಕೂಡ ಇವೆ. ಅನಾಸ್, ಅನನಾಸು, ಪಪ್ಪಾಯ, ಪಪ್ಪಾಯಿ, ಪೇರ, ಪೇರಳೆ ಹಣ್ಣು ಇತ್ಯಾದಿ.
ವಲಸೆ ಹೋದ ಕೊಂಕಣಿಗರು ಗೋವಾದೊಂದಿಗೆ ವ್ಯಾಪಾರ ನಡೆಸುತ್ತಿದ್ದುದರಿಂದ ಕೊಂಕಣಿಯಲ್ಲಿ ಪರ್ಷಿಯನ್, ಕನ್ನಡ, ಗೋವಾ ಶಬ್ದಗಳು ಕೂಡ ಸೇರಿಕೊಂಡವು. ಗೋವಾದಲ್ಲಿ ದೀರ್ಘಕಾಲದವರೆಗೆ ಕನ್ನಡ ಲಿಪಿಯಲ್ಲಿ ಕೊಂಕಣಿಯನ್ನು ಬರೆಯಲಾಗ್ತಾ ಇತ್ತು. ಕದಂಬ ಮತ್ತು ಚಾಲುಕ್ಯರ ರಾಜ್ಯಾಡಳಿತದ ದಿನಗಳಲ್ಲಿ ಕುಲಕರ್ಣಿಗಳು ಕೊಂಕಣಿ ಮತ್ತು ಮರಾಠಿ ದಾಖಲೆಗಳನ್ನು ಕನ್ನಡ ಲಿಪಿಯಲ್ಲಿಯೇ ಬರೆಯುತ್ತಿದ್ದರು. ಕಾಲಕ್ರಮೇಣ ದೇವನಾಗರಿ ಮತ್ತು ಹೇಮಾಡಪಂಥಿ ಲಿಪಿ ಬಳಕೆಗೆ ಬಂತು. ಕರಾವಳಿಯಲ್ಲಿ ಕೊಂಕಣಿಯನ್ನು ಬರೆಯಲು ಕನ್ನಡವನ್ನೇ ಉಪಯೋಗಿಸಲಾಗುತ್ತದೆ. ಇಲ್ಲಿನ ಕೊಂಕಣಿ ಪತ್ರಿಕೆಗಳು ಕೂಡ ಕನ್ನಡ ಲಿಪಿಯಲ್ಲಿ ಇವೆ. ಹೀಗೆ ಕೊಂಕಣಿಯ ಬಗ್ಗೆ ಬಹಳಷ್ಟು ಮಾತನಾಡಲು ಇದೆ. ಆದರೆ ಸೂಕ್ಷ್ಮವಾಗಿ ಹೇಳುವುದಾದರೆ ಕೊಂಕಣಿ ಒಂದು ಮತೀಯ ಸೌಹಾರ್ದತೆಯ ಭಾಷೆ, ಜಾತಿ ಧರ್ಮ ಮೀರಿದ ಜನಪ್ರಿಯ ಭಾಷೆ ಅಂದು, ಇಂದು ಮತ್ತು ಎಂದೆಂದು. ಜೈ ಕೊಂಕಣಿ, ಜೈ ಕರ್ನಾಟಕ.